ವೀಕ್ಷಕರೇ, ಹುಟ್ಟುತ್ತಲೆ ಬಂದ ದೈಹಿಕ ವಿರೂಪಕ್ಕೆ ಯಾರ್ತಾನೆ ಏನ್ ಮಾಡೋದಕ್ಕೆ ಸಾಧ್ಯ? ಹೆಚ್ಚಂದ್ರೆ ಅತ್ಯಾಧುನಿಕ ಸರ್ಜರಿಗಳ ಮೂಲಕ ತಮಗೆ ಬೇಕಾದ ಆಕರ್ಷಕ ಚಲುವನ್ನ ನಾವು ಪಡಿಬಹುದಷ್ಟೇ. ಆದರೆ ಗಂಡಾಗಿ ಹುಟ್ಟಿ ಬೆಳೆದಂತೆಲ್ಲ ಹೆಣ್ಣಿನ ಲಕ್ಷಣಗಳ ಕಡೆಗೆ ಆಸಕ್ತಿ ಉಂಟಾಗುತ್ತಾ ಹೋದ್ರೆ ಅಂತಹ ವಿಲಕ್ಷಣ ವ್ಯಕ್ತಿಗಳಿಗೆ ಅವರದೇ ಕುಟುಂಬದಲ್ಲೂ ಕೂಡ ಸೂಕ್ತ ಸ್ಥಾನಮಾನ ಸಿಗೋದಿಲ್ಲ. ವೀಕ್ಷಕರೇ, ನಮ್ಮ ಸಮಾಜದಲ್ಲಿ ಇವತ್ತು ತೃತೀಯ ಲಿಂಗಿಗಳಿಗೂ ಕೂಡ ಎಲ್ಲರಂತೆ ಜೀವಿಸಲು ಹಕ್ಕಿದೆ ಎಂಬ ಉದ್ಘೋಷಗಳು ಮೊಳಗುತ್ತಲಿವೆ. ವೀಕ್ಷಕರೇ, ಮಲೇಷ್ಯಾದಲ್ಲಿ ಈ ತೃತೀಯ ಲಿಂಗಿಗಳ ಕಡೆಗೆ ಸಹಿಷ್ಣುತೆಯ ಪ್ರಮಾಣ ತೀರಾ ಕೆಳಗಿದೆ. ಅಲ್ಲಿ ಬಹುಕಾಲದಿಂದನೂ ತೃತೀಯ ಲಿಂಗಿಗಳ ಮೇಲೆ ಅನೇಕ ವಿಧವಾದ ದೌರ್ಜನ್ಯಗಳು ನಡೆಯತನೆ ಬಂದಿವೆ. ತೀರಾ ಇತ್ತೀಚೆಗೆ ಕೆಲ ತೃತೀಯ ಲಿಂಗಿಗಳು ಅಲ್ಲಿ ಧೈರ್ಯ ಮಾಡಿ ಸಮಾಜದ ಎದುರು ಓಡಾಡುತ್ತಿದ್ದರಾದರೂ ಕೂಡ ಅವರ ಮೇಲಿನ ಅಟ್ಟಹಾಸಗಳು ಅಲ್ಲಿ ಕಡಿಮೆಯಾಗಿಲ್ಲ. ಅದಕ್ಕೆ ಒಂದು ತಾಜಾ ಉದಾಹರಣೆಯಾಗಿ ಈಚೆಗೆ ನಡೆದ ಸಮೀರ ಕೃಷ್ಣನ್ ಎಂಬ ತೃತೀಯ ಲಿಂಗಿಯ ಬರ್ಬರ ಹತ್ಯಾ ಪ್ರಕರಣ. ವೀಕ್ಷಕರೇ, ಈ ಸಮೀರ ಹತ್ಯೆ ಅಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕಿನ ಹೋರಾಟಕ್ಕೆ ಕಿಡಿ ಹಚ್ಚಿದ ಒಂದು ಸಂಚಲನಾತ್ಮಕ ಘಟನೆ. ಕಾರಣ, ಮಲೇಷ್ಯಾ ಒಂದು ವಿಚಿತ್ರ ದೇಶ. ಅಲ್ಲಿ ತೃತೀಯ ಲಿಂಗಿಗಳ ಕಡೆಗೆ ಎಷ್ಟು ಸಹಿಷ್ಣುತೆ ಇದೆ ಅಂದ್ರೆ, ಒಬ್ಬ ನಿಜವಾದ ಪುರುಷ ಹುಡುಗಾಟಕ್ಕೆ ಅಂತಾನೆ ಒಂದು ಹೆಣ್ಣಿನ ವೇಷವನ್ನು ಧರಿಸಿ ಓಡಾಡಿದ್ರು ಅದರ ವಿರುದ್ಧ ಪೊಲೀಸ್ ದೂರನ್ನ ನೀಡಿ ಅಂಥವರನ್ನ ಅರೆಸ್ಟ್ ಮಾಡಿಸಬಹುದು. ಮಲೇಷ್ಯಾದಲ್ಲಿ ಲಿಂಗ ಬದಲಾವಣೆ ಮಾಡಿಕೊಂಡು ಬದುಕೋದು ಬಲು ಕಷ್ಟದ ಸಂಗತಿ. ಅಂಥವರ ಬದುಕು ಬಹಳ ದುರ್ಬರವಾಗಿರುತ್ತೆ. ಅಷ್ಟು ನೀಚವಾಗಿ ಅಲ್ಲಿನ ಸಮಾಜ ಅಂಥವರನ್ನ ನೋಡುತ್ತೆ. ಅದಕ್ಕಾಗಿ ಗಂಡಾಗಿ ಹುಟ್ಟಿ ಬೆಳೆದಂತೆಲ್ಲ ಹೆಣ್ಣಿನ ಆಂತರ್ಯವನ್ನು ಬೆಳೆಸ್ಕೊಂಡು ಲಿಂಗ ಬದಲಾವಣೆ ಮಾಡಿಕೊಂಡು ಸಮೀರ ಕೃಷ್ಣನ್ ಎಂಬ ಹೆಸರೊಂದಿಗೆ ಸಮೀರಾ ತನ್ನಿಷ್ಟದ ಹಾಗೆ ಜೀವಿಸ್ತಾ ಇದ್ದಂತಹ ಯುವತಿ. ಅವಳ ಜೀವನ ಆಕೆಯ ಇಷ್ಟದ್ದು. ಇದೇ ಕಾರಣಕ್ಕೆ ಆಕೆ ತನ್ನ ಕುಟುಂಬದಿಂದಲೂ ದೂರ ಬಂದು ಆಕೆ ಸ್ವತಂತ್ರವಾಗಿ ಜೀವನವನ್ನು ಮಾಡ್ತಾ ಇದ್ಲು. ಆಕೆ ತನ್ನವರ ತೀವ್ರ ನಿರ್ಲಕ್ಷ್ಯದಿಂದ ಅವರನ್ನೆಲ್ಲ ದೂರ ಮಾಡಿಕೊಂಡು ಏಕಾಂಗಿಯಾಗಿ ಎಲ್ಲೋ ಒಂದ್ ಕಡೆ ಬದುಕನ್ನ ಕಟ್ಕೊಂಡಿದ್ರೂ ಆಕೆಯ ಬಗ್ಗೆ ಎಲ್ರಿಗೂ ತಿಳಿದು ಹೋಯಿತು. ಈ ಒಂದು ದಾರುಣ ಘಟನೆಯಿಂದಾಗಿ ಆಕೆಯ ಕತೆ ಜಗತ್ತಿನಾದ್ಯಂತ ಜಗಜಾಹಿರಾಯಿತು. ವೀಕ್ಷಕರೇ, ಭಾರತೀಯ ಮೂಲದ ಸಮೀರ ಕೃಷ್ಣನ್ ತಾನು ಲಿಂಗ ಬದಲಾವಣೆ ಮಾಡಿಕೊಂಡ ಬಳಿಕ ಸಂಪೂರ್ಣವಾಗಿ ತಾನು ಹೆಣ್ಣಿನಂತೆನೆ ಜೀವಿಸುತ್ತಿದ್ದಾಕೆ. ವೀಕ್ಷಕರೇ, ಈಕೆಯ ಇತ್ತೀಚಿನ ಫೋಟೋಗಳನ್ನ ನೋಡಿದ್ರೆ ಪ್ರತಿಯೊಂದರಲ್ಲೂ ಕೂಡ ತದ್ರೂಪು ಹೆಣ್ಣಿನ ಛಾಯೆ ಎದ್ದು ಕಾಣುತ್ತೆ. ಆಕೆ ನಿಜಕ್ಕೂ ಸರ್ಜರಿಗೂ ಮುನ್ನ ಗಂಡಾಗಿದ್ದಾಳೆ ಎಂಬ ಅನುಮಾನ ಯಾರಿಗೇ ಆಗ್ಲಿ ಮೂಡುತ್ತೆ. ಗಂಡಾಗಿ ಹುಟ್ಟಿದ್ರೂ ಹೆಣ್ಣಿನಂತೆ ಕಾಣಬೇಕೆಂಬ, ಜೀವಿಸಬೇಕೆಂಬ ಹಂಬಲ ಹೊಂದಿದ್ರು ಸಮೀರ. ಮನೆಯ ಸದಸ್ಯನೊಬ್ಬ ಹೆಣ್ಣಿನಂತೆ ಇರಲು ಬಯಸುವುದನ್ನ ಯಾರ್ತಾನೆ ಸುಲಭವಾಗಿ ಒಪ್ತಾರಲ್ವಾ? ಅದೇ ರೀತಿ ಸಮೀರಳ ಕುಟುಂಬದವರು ಕೂಡ ಇದಕ್ಕೆ ಒಪ್ಪಲಿಲ್ಲ. ಅವರಿಗೆ ಆಕೆಯ ಪ್ರವರ್ತನೆಯೇ ಇಷ್ಟ ಆಗ್ಲಿಲ್ಲ. ಮಲೇಷ್ಯಾದ ಕೌಂಡನ್ ಸಿಟಿಯಲ್ಲಿ ಸಮೀರಳ ಜೊತೆ ಹುಟ್ಟಿದ ಆಕೆಯ ಐವರು ಸಹೋದರರಿದ್ರು. ಸಮೀರ ಸೇರಿ ಒಟ್ಟು ಆರು ಜನ ಇದ್ರು. ತನ್ನ ಐದನೇ ತರಗತಿವರೆಗೂ ಸಮೀರ ಗಂಡಿನ ಹಾಗೆ ಇದ್ಲು. ಆದ್ರೆ ಅದಾದ ಬಳಿಕ ತನ್ನಲ್ಲಿ ಅನೇಕ ವಿಧದ ಬದಲಾವಣೆಗಳು ಮೊದಲಾದವು. ಈ ಸಮಯದಲ್ಲಿ ಮನೆಯವರ ವಿರೋಧ ಹಾಗೂ ತಾತ್ಸಾರದ ನಡುವೆ ಅಲ್ಲಿ ಇರಲು ಇಚ್ಛಿಸದ ಆಕೆ ಮನೆ ಬಿಟ್ಟು ಪರಾರಿಯಾಗ್ತಾಳೆ. ಆಕೆ ಮನೆ ಬಿಟ್ಟು ಹೋದಾಗ ಉಳಿದ ಆಕೆಯ ಸಹೋದರರು ಕೂಡ ಆಕೆಯ ಹುಡುಕಾಟಕ್ಕೆ ಮುಂದಾಗ್ತಾರೆ. ಆದ್ರೆ ಎಷ್ಟು ಹುಡುಕಿದ್ರೂ ಸಮೀರ ಎಲ್ಲೂ ಕೂಡ ಯಾರ ಕೈಗೂ ಸಿಗ್ಲೇ ಇಲ್ಲ. ಆದ್ರೆ ಒಂದಷ್ಟು ವರ್ಷಗಳ ಬಳಿಕ ಆಕೆ ಸಮೀರ ಕೃಷ್ಣನ್ ಎಂಬ ಹೊಸ ಹೆಸರಿನೊಂದಿಗೆ, ಹೊಸ ದಿರಿಸಿನೊಂದಿಗೆ ಮಲೇಷ್ಯಾದ ಕೆಲವಡೆ ನಮ್ಮ ಮನೆಯ ಸದಸ್ಯನೊಬ್ಬ ಈ ರೀತಿ ಲಿಂಗ ಬದಲಾವಣೆ ಮಾಡಿಕೊಂಡು ಹೆಣ್ಣಾಗಿ ಜೀವಿಸ್ತಾ ಎಂಬ ಸಂಗತಿ ಗೊತ್ತಾದ ತಕ್ಷಣ ಆಕೆಯ ಸಹೋದರರು ಹಾಗೂ ಮನೆಯ ಇತರರಿಗೆ ತೀವ್ರ ಮುಖಭಂಗವಾಯಿತು. ಇದರಿಂದ ನಮ್ಮ ಮರ್ಯಾದೆಯನ್ನ ಹಾಳು ಮಾಡಿದ್ದನೆಂದು ಅವರೆಲ್ಲ ಸಮೀರ ಬಗ್ಗೆ ಬಹಳವೇ ಅಸಮಾಧಾನಿತರಾದರು. ಸಮೀರಳನ್ನ ಅಪಹರಿಸಿ ಇಲ್ಲವೇ ಕೊಂದು ಮುಗಿಸೋದಿಕ್ಕೆ ಅವರು ಯೋಚಿಸಿದ್ದು ಮಾತ್ರವಲ್ಲದೆ ಪ್ರಯತ್ನ ಮಾಡಿದ್ದು ಕೂಡ ಸತ್ಯ. ಆದ್ರೆ ಅವರ ಈ ಯಾವ ಪ್ರಯತ್ನಗಳು ಕೂಡ ಫಲಕಾರಿಯಾಗಲಿಲ್ಲ. ಇತ್ತ ಸಮೀರ ಇದ್ಯಾವುದಕ್ಕೂ ಕೂಡ ಕೇರ್ ಮಾಡದೆ ಜೀವನ ಮಾಡ್ತಾ ಇದ್ಲು. ಹೀಗಿರುವಾಗ ಸಮೀರ ತನ್ನ ಕೆಲ ಫೋಟೋಗಳನ್ನ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಶೇರ್ ಮಾಡೋದಕ್ಕೆ ಶುರು ಮಾಡಿದ್ಲು. ಆಗ ಅಲ್ಲಿಯೇ ಇದ್ದ ಆಕೆಯ ಕೆಲ ಸಂಬಂಧಿಗಳಿಗೆ ಇದು ಗೊತ್ತಾಗುತ್ತೆ. ಆಕೆ ಅದೇ ವೇಷದಲ್ಲಿಯೇ ತಮ್ಮ ಇತರ ಬಂಧುಗಳ ಜೊತೆ ಹಾಗೂ ಸ್ನೇಹಿತರುಗಳ ಜೊತೆ ಚಾಟ್ ಮಾಡೋದಕ್ಕೆ ಶುರು ಮಾಡಿದ್ಲು. ಇದರಿಂದ ಈಕೆ ತಮ್ಮ ಮನೆತನದ ಗೌರವಕ್ಕೆ ಧಕ್ಕೆಯನ್ನು ತರ್ತಾ ಇದ್ದಾಳೆ ಅಂತ, ನಮ್ಮ ಬಂಧುಗಳ ಎದುರು ನಮ್ಮ ಮರ್ಯಾದೆಯೆಲ್ಲ ಹಾಳು ಮಾಡ್ತಾ ಇದ್ದಾಳೆ ಎಂಬ ಭಾವನೆ ಅವರಲ್ಲಿ ಮೂಡಿತ್ತು. ಇದೆಲ್ಲದರಿಂದ ತೀವ್ರ ಡಿಸ್ಟರ್ಬ್ ಆಗಿದ್ದಂತಹ ಆಕೆಯ ಮನೆಯವರು ಆಕೆಯನ್ನು ಕೊಂದು ಇದಕ್ಕೆಲ್ಲ ಒಂದು ತೆರೆ ಎಳೆಯಬೇಕೆಂಬ ಕ್ರೂರ ನಿರ್ಧಾರಕ್ಕೆ ಬಂದಿದ್ರು. 2017ರ ಒಂದು ದಿನ ಎಂದಿನಂತೆ ಎದ್ದು ಡ್ಯೂಟಿಗೆ ರೆಡಿಯಾಗಿ ಹೊರಟಿದ್ದ ಸಮೀರಳನ್ನ ಅಡ್ಡ ಹಾಕಿ ಕಾರೊಂದರಲ್ಲಿ ಕೆಲ ಆಗಂತುಕರು ಆಕೆಯನ್ನ ಅನಾಮತ್ತಾಗಿ ಅಪಹರಿಸೋದಕ್ಕೆ ಪ್ರಯತ್ನ ಪಟ್ಟರು. ಅಪಹರಿಸಿ ಕಾರಲ್ಲಿ ಹೊತ್ತೊಯ್ಯಲು ಯತ್ನಿಸುವಾಗ ಸ್ಥಳೀಯ ವ್ಯಕ್ತಿಯೊಬ್ಬನ ಸಮಯೋಚಿತ ಸಹಾಯದಿಂದ ಈ ಸಂಗತಿ ಪೊಲೀಸರಿಗೆ ತಿಳಿದು ಅವರು ಆಗಂತುಕರ ವಾಹನವನ್ನ ಚೇಸ್ ಮಾಡಿ ಸಮೀರಳನ್ನ ಅಪಾಯದಿಂದ ಪಾರ್ ಮಾಡಿದ್ರು. ಇದು ಆಗ ಮಲೇಷ್ಯಾದ ಮಾಧ್ಯಮಗಳಲ್ಲೂ ಕೂಡ ಸುದ್ದಿಯಾಗಿತ್ತು. ವೀಕ್ಷಕರ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ಅವತ್ತು ಸಮೀರಳನ್ನ ಅಪಹರಿಸೋದಕ್ಕೆ ಯತ್ನಿಸಿದ್ದು ಈಕೆಯ ಸೋದರ ಸಂಬಂಧಿಗಳೇ ಎಂಬ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಇನ್ನು ಮಾಧ್ಯಮಗಳಲ್ಲೂ ಅದನ್ನೇ ತೋರಿಸಲಾಗಿತ್ತು ಕೂಡ. ಈ ರೀತಿ ಅನುಮಾನಿಸೋದಕ್ಕೆ ಮುಖ್ಯ ಕಾರಣ ಸಮೀರ ಮೇಲೆ ಅವರಿಗಿದ್ದಂತಹ ದ್ವೇಷ ಭಾವನೆ ಮಾತ್ರ ಅಲ್ಲ, ಅವರಿಗಿದ್ದ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೂಡ ಇಂತಹದೊಂದು ಸಂಶಯವನ್ನ ಹುಟ್ಟುಹಾಕಿತ್ತು. ಆಕೆಯ ಅಣ್ಣಂದ್ರ ಮೇಲೆ ಹತ್ತಿರದ ಠಾಣೆಗಳಲ್ಲಿ ಅನೇಕ ಕ್ರಿಮಿನಲ್ ಚಾರ್ಜ್ಗಳು ಕೂಡ ಈ ಹಿಂದೆ ದಾಖಲಾಗಿದ್ವು. ಕಳ್ಳತನ, ಅಕ್ರಮ ಭೂ ಕಬಳಿಕೆ, ಮದ್ಯದ ಸ್ಮಗ್ಲಿಂಗ್ ನಂತಹ ಮುಂತಾದ ದಂಧೆಗಳಲ್ಲಿ ಅವರೆಲ್ಲ ಈ ಹಿಂದೆ ಗುರುತಿಸಿಕೊಂಡಿದ್ದಂತಹ ಜನ. ಈ ಬಗ್ಗೆ ಸಮೀರಳನ್ನ ವಿಚಾರಿಸಿ
ನಿನ್ನನ್ನ ಅಪಹರಿಸಿದ್ದು ಯಾರು ಅಂತ ಕೇಳಿದಾಗ ಅವರೆಲ್ಲ ಮುಸುಕುಧಾರಿಗಳಾಗಿದ್ರು ಅವರನ್ನು ತಕ್ಷಣ ಗ್ರಹಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ತಿಳಿಸಿ ಹೇಳಿಕೆಯನ್ನ ಕೊಟ್ಟಿದ್ದರು ಈ ಪ್ರಕರಣದ ದೂರನ್ನ ಪೊಲೀಸರು ದಾಖಲಿಸಿಕೊಂಡ್ರು ಕೂಡ ಇದು ಒಂದೇ ದಿನದಲ್ಲಿ ಕ್ಲೋಸ್ ಕೂಡ ಆಯಿತು ಅವತ್ತು ಸಮೀರ ತನ್ನ ಸಹೋದರರ ಮೇಲೆ ಯಾಕೆ ದೂರನ್ನ ಕೊಡಲಿಲ್ಲ ಅವರೇನಾದರೂ ಈಕೆಗೆ ದೂರು ಕೊಡಬಾರದು ಅಂತ ಬೆದರಿಸಿದ್ರ ಅಥವಾ ಈಕೆ ಅದರ ಬಗ್ಗೆ ನಿರ್ಲಕ್ಷ್ಯ ಮಾಡಿ ಸುಮ್ಮನಾಗಿದ್ಲ ಎಂಬ ಶಂಕೆ ಆಕೆ ಸಾವಿನ ಬಳಿಕ ವ್ಯಕ್ತವಾದವು ಇದಿಷ್ಟೇ ಅಲ್ಲದೆ ಇಲ್ಲಿ ಆಕೆಯನ್ನ ಕೊಲ್ಲಲೇಬೇಕೆಂಬ ಆಕೆಯ ಮನೆ ಸದಸ್ಯರೇ ಯಾಕೆ ಇಷ್ಟು ತೀವ್ರವಾಗಿ ಮುಂದಾದರು ಎಂಬ ಪ್ರಶ್ನೆಗೂ ಕೂಡ ಅನೇಕ ವಿಧದ ಥಿಯರಿಗಳು ಹುಟ್ಟಿಕೊಂಡವು ಅದರಲ್ಲಿ ಮುಖ್ಯವಾದದ್ದು ಆಕೆಯ ಮೇಲಿನ ಕೌಟುಂಬಿಕ ದ್ವೇಷದ ಹೊರತಾಗಿ ಅವರೆಲ್ಲ ಸಮೀರ ಬಹುಶಃ ವ್ಯಭಿಚಾರಿಕೆಯನ್ನ ನಡೆಸುತ್ತಿರಬಹುದು ಅಂತ ಅನುಮಾನಪಟ್ಟಿದ್ರಂತೆ ಬಹುಶಃ ಇದೇ ಕಾರಣಕ್ಕೆ ಅವರು ಆಕೆಯನ್ನ ಮುಗಿಸೋದಕ್ಕೆ ಸಂಚು ರೂಪಿಸಿದಿರಬೇಕು ಅಂತ ವಲಯದಲ್ಲಿ ಚರ್ಚೆ ಏರ್ಪಟ್ಟಿತ್ತು ಆದರೆ ಸಮೀರ ಆ ರೀತಿಯ ವ್ಯಕ್ತಿ ಅಲ್ಲ ಆಕೆ ಎಲ್ಲರಂತೆ ನಾಲ್ಕು ಕಾಸು ಸ್ವಂತವಾಗಿ ಮರ್ಯಾದೆಯಿಂದ ಸಂಪಾದಿಸುತ್ತಾ ಬದುಕುತ್ತಿದ್ದಂತಹ ಸ್ವಾಭಿಮಾನಿ ತನ್ನ ಮನೆಯವರಿಗೆ ತನ್ನ ಮೇಲೆ ತೀವ್ರ ಅಸಮಾಧಾನ ಇದೆ ಅಂತ ಗೊತ್ತಿದ್ರೂ ಕೂಡ ಆಕೆ ಅವರ ವಿರುದ್ಧ ಯಾವುದನ್ನು ಕೂಡ ಮಾತಾಡಿದವಳೇ ಅಲ್ಲ ಅವರ ವಿರುದ್ಧ ಯಾವ ದೂರನ್ನು ಕೂಡ ಕೊಟ್ಟವಳಲ್ಲ ನಾನು ಯಾರಿಗೂ ಬೇಡವೋ ಅವರು ನನಗೂ ಬೇಡ ಎಂಬ ತತ್ವದ ಅಡಿ ಎಲ್ಲರಿಂದ ತಾನೇ ದೂರವಾಗಿ ತನ್ನಿಷ್ಟದ ಹಾಗೆ ಯಾರಿಗೂ ಕೇಡನ್ನು ಬಯಸದೆ ಬದುಕುತ್ತಿದ್ದಂತಹ ವ್ಯಕ್ತಿ ಸಮೀರ 2017 ರ ಬಳಿಕವಂತೂ ಆಕೆ ಉತ್ತಮ ರೀತಿಯಲ್ಲಿ ಬದುಕ್ತಾ ಇದ್ಲು ಆಕೆ ತನ್ನ ಲೋಕದಲ್ಲಿ ತಾನು ನಿಶ್ಚಿಂತಳಾಗಿ ಸಂತೋಷದಿಂದ ಇದ್ಲು ಫೆಬ್ರವರಿ 24ನೇ ತಾರೀಕು ಆಕೆಯ ಜನ್ಮದಿನ ಆದರೆ ವಿಧಿ ಆಕೆಯ ಜನ್ಮದಿನ ಬರುವ ಕೆಲವೇ ಕ್ಷಣಗಳ ಹಿಂದೆ ಆಕೆಯ ಮರಣ ಶಾಸನವನ್ನು ಬರೆಯೋದಕ್ಕೆ ನಿರ್ಧರಿಸಿತ್ತು ಸಮೀರಗೆ ಹೆಚ್ಚಿಗೆ ಯಾರು ಸ್ನೇಹಿತರು ಇರಲಿಲ್ಲ ತನ್ನಂತೆ ಲಿಂಗ ಬದಲಾವಣೆ ಮಾಡಿಕೊಂಡಿದ್ದಂತಹ ಕೆಲವೇ ಕೆಲ ಮಂದಿ ಸ್ನೇಹಿತರಿದ್ರು ಅದು 2017 ರ ಫೆಬ್ರವರಿ 23ನೇ ತಾರೀಕಿನ ರಾತ್ರಿ ಆ ರಾತ್ರಿ ಕಳೆದು ಇನ್ನೇನು ತನ್ನ ಬರ್ತ್ಡೇ ಬರೋದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದ್ದವು ಆ ವರ್ಷ ಎಂದಿನ ಹಾಗೆ ತನ್ನ ಕೆಲವೇ ಆಪ್ತರ ಜೊತೆ ತನ್ನ ಬರ್ತ್ಡೇ ಆಚರಿಸೋದಕ್ಕೆ ಸಮೀರ ಎಲ್ಲ ತಯಾರಿ ಮಾಡಿಕೊಂಡಿದ್ಲು ಅಂದು ಸಂಜೆ ಕತ್ತಲಾದ ಬಳಿಕ ಸಮೀರ ಹೊರಗಡೆ ಬೀದಿಗೆ ಕಾಲಿಟ್ಟಿದ್ಲು ಯಾವುದಾದ್ರೂ ಬೇಕರಿ ಓಪನ್ ಇದೆಯಾ ಇದ್ರೆ ಏನಾದರೂ ಸ್ವೀಟ್ಸ್ ಹಾಗೂ ಸಾಫ್ಟ್ ಡ್ರಿಂಕ್ ಅನ್ನ ತರೋಣ ಅಂತ ಆಕೆ ಸುತ್ತಲೂ ನೋಡಿದಾಗ ಅಲ್ಲೊಂದ್ ಕಡೆ ಮಂದ ಬೆಳಕಲ್ಲಿ ಒಂದು ಅಂಗಡಿ ತೆರೆದದ್ದು ಆಕೆಯ ಕಣ್ಣಿಗೆ ಬಿತ್ತು ಸಮೀರ ಕೂಡಲೇ ಒಬ್ಳೆ ಅಲ್ಲಿಗೆ ನಡೆದು ಹೋಗಿ ತನಗೆ ಬೇಕಾದನ್ನ ಖರೀದಿ ಮಾಡಿ ಹಿಂದಿರುಗಿ ಬರುವಾಗ ದೂರದಿಂದ ಬಂದ ಕಾರೊಂದು ವೇಗವಾಗಿ ಬಂದು ಆಕೆ ಮುಂದೆನೆ ನಿಂತಿತ್ತು ಅದರೊಳಗಿಂದ ಯಾರೋ ಮೂವರು ವ್ಯಕ್ತಿಗಳು ಕಾಣಿಸಿದ್ರು ಅದರಲ್ಲೊಬ್ಬ ತನ್ನ ಬಳಿ ಇದ್ದ ಹ್ಯಾಂಡ್ ಗನ್ ಅಲ್ಲಿ ಸರಿಯಾಗಿ ಸಮೀರ ಹಣೆಗೆ ಗುರಿ ಮಾಡಿ ಶೂಟ್ ಮಾಡಿದ್ದ ಗುಂಡೇಟು ಬಿದ್ದ ತಕ್ಷಣ ಸಮೀರ ನೆಲಕುರುಳಿದ್ಲು ಆಗ ಇನ್ನೂ ಇಬ್ರು ಕೆಳಗಡೆ ಇಳಿದು ತಮ್ಮ ಬಳಿ ಇದ್ದ ಶಾರ್ಪ್ ಬಾಕುಗಳಲ್ಲಿ ಆಕೆ ದೇಹವನ್ನ ಮನಸೋ ಇಚ್ಛೆ ಕುಯ್ದು ಹಲ್ಲೆ ಮಾಡಿ ಪರಾರಿಯಾದ್ರು ಇದಕ್ಕೆಲ್ಲ ಮೂಕ ಸಾಕ್ಷಿಯಾದ ಅಲ್ಲಿನ ಸಾರ್ವಜನಿಕರಲ್ಲಿ ಕೆಲವರು ಈ ಬಗ್ಗೆ ಪೊಲೀಸರಿಗೆ ಅಲರ್ಟ್ ಮಾಡಿದ್ರು ಪೊಲೀಸರು ತಕ್ಷಣವೇ ಅಲರ್ಟ್ ಆಗಿ ಬ್ಯಾರಿಗೇಟ್ ಹಾಗೂ ಚೆಕ್ ಪೋಸ್ಟ್ಗಳಲ್ಲಿ ಹಂತಕರನ್ನ ಹಿಡಿಯೋದಕ್ಕೆ ವ್ಯವಸ್ಥೆ ಮಾಡಿದರಾದರೂ ಹಂತಕರು ಅವ್ರ ಕೈಗೆ ಸಿಗಲೇ ಇಲ್ಲ ಅವತ್ತು ಸಮೀರ ಮೇಲೆ ನಡೆದ ಈ ಅಮಾನುಷ ಕೃತ್ಯದ ವಿವರ ಅಲ್ಲಿನ ಒಂದು ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತಾದರೂ ಹಂತಕರೆಲ್ಲರೂ ಮುಸುಕುಧಾರಿಗಳಾಗಿದ್ರು ಹಂತಕರನ್ನ ಸಿಸಿಟಿವಿಯಲ್ಲಿ ಗಮನಿಸಿದ ಪೊಲೀಸರು ಅವರ ಹಾವ ಭಾವ ದೇಹ ರಕ್ಷಣ ಈ ಎಲ್ಲವನ್ನು ಕೂಡ ಗಮನಿಸಿ ಸಮೀರಳ 5 ಸಹೋದರರನ್ನ ಅರೆಸ್ಟ್ ಮಾಡ್ತಾರೆ ಆದರೆ ಇದಕ್ಕೂ ತಮಗೂ ಯಾವ ವಿಧವಾದ ಸಂಬಂಧ ಇಲ್ಲ ಅಂತ ಅವರು ವಾದಿಸ್ತಾರೆ ಬೇಲ್ ಮೂಲಕ ಹೊರಗಡೆ ಬರ್ತಾರೆ ಕೂಡ ಅಮೆರಿಕದ ಮಾನವ ಹಕ್ಕು ಆಯೋಗ ಈ ಘಟನೆಗೆ ತೀವ್ರ ಆಕ್ರೋಶ ಹಾಗೂ ಖಂಡನೆಯನ್ನು ವ್ಯಕ್ತಪಡಿಸಿತ್ತಲ್ಲದೆ ಇದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಹಾಗೂ ತೃತೀಯ ಲಿಂಗಿಗಳಿಗೆ ಸೂಕ್ತ ಸಾಮಾಜಿಕ ಭದ್ರತೆ ಒದಗಿಸುವಂತೆ ಮಲೇಷ್ಯಾ ಸರ್ಕಾರಕ್ಕೆ ಎಲ್ಲೆಡೆಯೂ ಕೂಡ ತೀವ್ರ ಒತ್ತಾಯ ಹಾಗೂ ಮನವಿಗಳು ಕೇಳಬಂದವು ಈವರೆಗೂ ಕೂಡ ಸಮೀರಳ ಈ ಹತ್ಯಾ ಪ್ರಕರಣದ ಹಿಂದೆ ಇದ್ದವರು ಯಾರು ಅಂತ ಸಾಕ್ಷಿ ಸಹಿತ ಯಾರಿಗೂ ಗೊತ್ತಾಗಲೇ ಇಲ್ಲ ಅವತ್ತು ಆಕೆ ಅಲ್ಲೇ ಇದ್ದಳೆಂಬ ಸಂಗತಿ ಹಂತಕರಿಗೆ ಗೊತ್ತಾಗಿದೆ ಹೇಗೆ ಯಾರೋ ಸಮೀರಗೆ ಪರಿಚಯ ಇದ್ದವರೇ ಈ ಬಗ್ಗೆ ಹಂತಕರಿಗೆ ಸುಳಿವನ್ನ ಕೊಟ್ರ ತಮ್ಮ ಮೇಲೆ ಅನುಮಾನ ಬರದೇ ಇರೋದಕ್ಕೆ 5 ಅಣ್ಣಂದ್ರಲ್ಲಿ 3 ಜನ ಮಾತ್ರ ಬಂದು ಈ ಒಂದು ಕೃತ್ಯವನ್ನು ಎಸಗಿದ್ರ ಅಥವಾ ಬೇರೆಯವರಿಗೆ ಸುಪಾರಿ ಕೊಟ್ಟು ಈ ಕೃತ್ಯ ಮಾಡಿಸಿದ್ರ ಈ ಯಾವ ಅನುಮಾನಕ್ಕೂ ಖಚಿತ ಉತ್ತರ ಸಿಕ್ಕಿಲ್ಲ ಆದರೆ ಈ ನಡುವೆ ಬಲಿಯಾದದ್ದು ಮಾತ್ರ ಯಾರಿಗೂ ಕೇಡನ್ನ ಬಯಸದ ಒಂದು ಮುಗ್ಧ ಅಮಾಯಕ ಜೀವಿಯ ಪ್ರಾಣ ವೀಕ್ಷಕರಿಲ್ಲಿ ಬದುಕೋದಿಕ್ಕೆ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕಿದೆ ಯಾರ ಬದುಕನ್ನು ಕೂಡ ಕೊನೆಗಣಿಸುವ ಅಧಿಕಾರ ಇಲ್ಯಾರಿಗೂ ಇಲ್ಲ ಈ ಸಮೀರ ಕೃಷ್ಣನ್ ದೇಶದ್ರೋಹಿಯಾಗಲಿ ಅಥವಾ ಭಯೋತ್ಪಾದಕ ಆಗಲಿ ಆಗಿರಲಿಲ್ಲ ಆಕೆಗೆ ತನ್ನಾಸೆಯಂತೆ ಬದುಕುವ ಎಲ್ಲಾ ಹಕ್ಕು ಕೂಡ ಇತ್ತು ಆಧುನಿಕ ಸಮಾಜದಲ್ಲಿ ಆಕೆಯ ಜೀವಿಸುವ ಹಕ್ಕಿಗೆ ಈ ರೀತಿ ಕೊಡಲಿ ಪೆಟ್ಟು ಬಿದ್ದದ್ದು ಮಾತ್ರ ನಿಜಕ್ಕೂ ನಾವೆಲ್ಲ ತಲೆ ತಗ್ಗಿಸುವಂಥದ್ದು ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ ನಮಸ್ಕಾರ